हलो फ्रेंड्स सक टीवी नावत हालीवुड वूल्फ एंड द लायन सिनेमा दा स्टोरी नोड़ता होगा विशेषवेन वीडियो पोस्टर नानी सिनेम कंप्लीट वीडियो नेंडू अभिमान ननगंत मैं सोडियोलू कोड़ कमेंट ಪ್ರಾಣಿಗಳು ಎಷ್ಟೇ ಕ್ರೂರಿಗಳಾಗಿರಬಹುದು ಆದರೆ ಪ್ರೀತಿಯ ಮುಂದೆ ಯಾವುದು ಕೂಡ ಹೆಚ್ಚಲ್ಲ ಎಂಬುದನ್ನು ತೋರಿಸೋ ಮೂವಿನೇ ನಾವು ಇವತ್ತು ನೋಡ್ತಾ ಇರೋದು ಪಕ್ಕ ಈ ಮೂವಿಯನ್ನು ನೀವು ನೋಡ್ತಾ ತುಂಬಾ ಎಮೋಷನ್ ಆಗಿ ಹೋಗ್ತೀರಾ ಒಬ್ಬ ಮಾಮೂಲಿ ಹುಡುಗಿ ತನ್ನ ಜೀವನವನ್ನ ಕ್ರೂರ ಪ್ರಾಣಿಗಳ ಜೊತೆ ಹೇಗೆ ಕಳಿತಾಳೆ ಅನ್ನೋದನ್ನ ನನ್ನ ಜೊತೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಈ ಮೂವಿಯ ಹೆಸರು ದ ವೋಲ್ಫ್ ಅಂಡ್ ದ ಲಯನ್ ಅಂತ ಮತ್ತೆಕ್ಕೆ ತಡ ಫ್ರೆಂಡ್ಸ್ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋ ಒಳಗೆ ಹೋಗೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಇನ್ನು ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಮೂವಿಯದ ಮೊದಲ ಸೀನ್ ನಲ್ಲಿ ನಮಗೆ ಆಫ್ರಿಕಾದ ಕಾಡನ್ನ ತೋರಿಸ್ತಾರೆ ಈ ಕಾಡಿನಲ್ಲಿ ಒಂದು ಹೆಣ್ಣು ಸಿಂಹ ಅದರ ಮರಿಯ ಜೊತೆ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ಹಂಟರ್ ಬಂದು ಆ ಹೆಣ್ಣು ಸಿಂಹಕ್ಕೆ ಶೂಟ್ ಮಾಡಿ ಆ ಸಿಂಹದ ಒಂದು ಮರಿಯನ್ನ ಎತ್ತಕೊಂಡು ನ್ಯೂಯಾರ್ಕ್ ಕಡೆಗೆ ಹೋಗ್ತಿರ್ತಾನೆ ಯಾಕೆಂದ್ರೆ ಈ ಮರಿನ ಸರ್ಕಸ್ ಗೆ ಕೊಡೋದಿಕ್ಕಂತ ಆನಂತರ ನ್ಯೂಯಾರ್ಕ್ ಅಲ್ಲಿರೋ ಒಂದು ಬೋರ್ಡಿಂಗ್ ಸ್ಕೂಲ್ ಅನ್ನು ನಮಗೆ ತೋರಿಸ್ತಾರೆ ಆಲ್ಫಾ ಅನ್ನ ಹುಡುಗಿ ಪಿಯಾನೋವನ್ನ ನುಡಿಸ್ತಾ ಕಾಂಪಿಟಿಷನ್ ಗೋಸ್ಕರ ಅಭ್ಯಾಸವನ್ನ ಮಾಡ್ತಾ ಇರ್ತಾಳೆ ಆಗ ಅವಳಿಗೆ ಗೊತ್ತಾಗುತ್ತೆ ತನ್ನ ತಾತ ತೀರೋಗಿದ್ದಾರೆ ಅಂತ ಹಾಗಾಗಿ ಆಲ್ಫಾ ಕೇರಳದಲ್ಲಿರುವ ತನ್ನ ಐಲ್ಯಾಂಡ್ ಗೆ ಹೋಗ್ತಾಳೆ ಇದೇ ಐಲ್ಯಾಂಡ್ ನಲ್ಲೇ ತನ್ನ ತಾತ ಇವಳನ್ನ ಚಿಕ್ಕ ವಯಸ್ಸಿನಿಂದಲೂ ಸಾಕಿರೋದು ಯಾಕೆಂದ್ರೆ ಇವಳು ಚಿಕ್ಕೋಳಿರುವಾಗ್ಲೇ ಇವಳ ತಂದೆ ತಾಯಿ ತೀರ್ಕೊಂಡಿರ್ತಾರೆ ಆನಂತರ ಎಲ್ಲರೂ ಕೂಡ ಆಲ್ಫಾ ತಾತನ ಸಮಾಧಿಯ ಮುಂದೆ ಹೂಗಳನ್ನು ಇಡ್ತಾರೆ ಇಲ್ಲಿ ನಮಗೆ ಜಾಯ್ ಅನ್ನೋ ವಯಸ್ಸಾಗಿರೋ ವ್ಯಕ್ತಿ ಪರಿಚಯವಾಗ್ತಾನೆ ಆಲ್ಮಳ ತಾತನ ಕ್ಲೋಸ್ ಫ್ರೆಂಡ್ ಇವರು ನಂತರ ಜಾಯ್ ಇವಳನ್ನ ಅವರ ತಾತ ವಾಸ ಮಾಡುತ್ತಿದ್ದಂತ ಮನೆಗೆ ಕರ್ಕೊಂಡು ಹೋಗ್ತಾರೆ ಇದು ಐಲ್ಯಾಂಡ್ ನ ಮಧ್ಯದಲ್ಲಿದೆ ಇದನ್ನ ಬಿಟ್ರೆ ಐಲ್ಯಾಂಡ್ ಅಲ್ಲಿ ಮತ್ತಾವ ಮನೆ ಕೂಡ ಇಲ್ಲ ಆಲ್ಮಾ ಅವಳಿಗೋಸ್ಕರ ಅವರ ತಾತ ರೆಕಾರ್ಡ್ ಮಾಡಿ ಇಟ್ಟಿರುವಂತ ಒಂದು ವಿಡಿಯೋನ ನೋಡ್ತಾಳೆ ಅದರಲ್ಲಿ ಅವರು ಹೇಳಿರ್ತಾರೆ ನೀನು ಇಲ್ಲಿರೋದ್ರಿಂದ ನನಗೆ ತುಂಬಾನೇ ಒಂಟಿತನ ಕಾಡ್ತಾ ಇತ್ತು ಈಗ ನನಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅಂತ ಹೇಳಿ ಒಂದು ವೈಟ್ ಫಾಕ್ಸ್ ಅನ್ನ ತೋರಿಸ್ತಾರೆ ಇದನ್ನೆಲ್ಲ ನೋಡಿ ಆಲ್ಮಾಗೆ ತುಂಬಾನೇ ಬೇಜಾರಾಗುತ್ತೆ ಈ ಕಡೆ ನಮಗೆ ಆ ಸಿಂಹದ ಮರಿಯನ್ನ ತಗೊಂಡು ಹೋಗ್ತಿರೋ ಹಂಟರ್ ಅನ್ನ ತೋರಿಸ್ತಾರೆ ವೆದರ್ ಸರಿ ಇಲ್ಲದೆ ಇರೋದ್ರಿಂದ ಇವನು ಹೋಗ್ತಿರುವಂತ ಪ್ಲೇನ್ ಆಲ್ಮಾಡ ಪ್ರೈವೇಟ್ ಐಲ್ಯಾಂಡ್ ನಲ್ಲಿ ಕ್ರಾಶ್ ಆಗುತ್ತೆ ಇದನ್ನ ಆಲ್ಮಾ ಕೂಡ ನೋಡ್ತಾಳೆ ಮಾರನೇ ದಿನ ನಮಗೆ ತೋರಿಸ್ತಾರೆ ಆ ಸಿಂಹದ ಮರಿಗೆ ಏನು ಕೂಡ ತೊಂದರೆ ಆಗಿರುವುದಿಲ್ಲ ಸೇಫ್ ಆಗಿರುತ್ತೆ ಮಿಸ್ ಆಗಿ ಅದು ಒಂದು ಹದ್ದಿನ ಗೂಡಿನಲ್ಲಿ ಬಿದ್ದೋಗಿರುತ್ತೆ ನಂತರ ಇದೇ ಐಲ್ಯಾಂಡ್ ನಲ್ಲಿ ನಮಗೆ ಒಂದು ವೈಟ್ ಫಾಕ್ಸ್ ಅನ್ನ ತೋರಿಸ್ತಾರೆ ಈ ಫಾಕ್ಸ್ ಬೇರೆ ಯಾವುದು ಅಲ್ಲ ಆಲ್ಮಳ ತಾತನ ಒಂದು ವೈಟ್ ಫಾಕ್ಸ್ ಫ್ರೆಂಡ್ ಇರುತ್ತಲ್ಲ ಅದೇ ಇದು ಅದು ಒಂದು ಟ್ರಾಪ್ ಒಳಗಡೆ ಸಿಕ್ಕಾಕೊಂಡಿರುತ್ತೆ ಇದು ಟ್ರಾಪ್ ಒಳಗಡೆ ಸಿಕ್ಕಾಕೊಂಡಿರೋದು ಇಬ್ಬರು ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ ಇವನ ಹೆಸರು ಎಲಿ ಅಂತ ಎಲಿ ಒಬ್ಬ ಸೈಂಟಿಸ್ಟ್ ಫ್ರೆಂಡ್ ನ ಜೊತೆ ಸೇರ್ಕೊಂಡು ವೈಟ್ ಫಾಕ್ಸ್ ಅನ್ನ ಹುಡುಕ್ತಾ ಇರ್ತಾನೆ ಏಕೆಂದ್ರೆ ವೈಟ್ ಫಾಕ್ಸ್ ನ ಜಾತಿ ಅಂತ್ಯದ ಹಂತದಲ್ಲಿರುತ್ತೆ ಆದ್ದರಿಂದ ಹೇಗಾದ್ರೂ ಮಾಡಿ ಈ ಪ್ರಜಾತಿಯನ್ನ ಉಳಿಸಬೇಕು ಅಂತ ಹೇಳಿ ಬಂದಿರ್ತಾನೆ ನಂತರ ಇವರು ಟ್ರಾಪ್ ಹತ್ರ ಬಂದು ನೋಡಿದ್ರೆ ವೈಟ್ ಫಾಕ್ಸ್ ತಪ್ಪಿಸ್ಕೊಂಡು ಓಡೋಗಿರುತ್ತೆ ಇದರಿಂದ ಇವರು ತುಂಬಾನೇ ಡಿಸಪಾಯಿಂಟ್ ಆಗ್ತಾರೆ ಈ ಕಡೆ ಆಲ್ಮಾ ಆ ಫ್ಲೈಟ್ ಕ್ರಾಶ್ ಆಗಿದ್ದನ್ನ ನೋಡಿದ್ದರಿಂದ ಅಲ್ಲಿ ಏನಾಗಿರ್ಬೋದು ಅಂತ ನೋಡೋದಕ್ಕೆ ಆ ಜಾಗಕ್ಕೆ ಹೋಗ್ತಿರ್ತಾಳೆ ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ವೈಟ್ ಫಾಕ್ಸ್ ಒಂದು ಬಲೆಗೆ ಸಿಗಾಕೊಂಡಿರೋದು ಕಾಣಿಸುತ್ತೆ ಆದ್ರಿಂದ ಅವಳು ಹಾಕೊಂಡಿರುವಂತ ತನ್ನ ತಾತನ ಜಾಕೆಟ್ ಅನ್ನ ಅದರ ಮುಂದೆ ಹಾಕ್ತಾಳೆ ಅದಕ್ಕೆ ಸಿಗಾಕೊಂಡಿದ್ದಂತ ಬಲೆಯನ್ನ ಫ್ರೀ ಮಾಡ್ತಾಳೆ ಇದರಿಂದಾಗಿ ವೈಟ್ ಫಾಕ್ಸ್ ಗೆ ತುಂಬಾನೇ ಸಂತೋಷ ಆಗಿ ಅಲ್ಲಿಂದ ಓಡಿ ಹೋಗುತ್ತೆ ಹೀಗೆ ಆಲ್ಮಾ ಮುಂದೆ ಹೋಗ್ತಿರ್ಬೇಕಾದ್ರೆ ಎಲಿ ಆಗ ಅವನ ಫ್ರೆಂಡ್ ಕಾಣ್ತಾರೆ ಇವರಿಬ್ರು ಅಂಟರ್ಸ್ ಗಳು ವೈಟ್ ಫಾಕ್ಸ್ ಅನ್ನ ಭೇಟಿಯಾಡೋದಕ್ಕೆ ಬಂದಿದ್ದಾರೆ ಅಂತ ಇದು ನನ್ನ ಪ್ರೈವೇಟ್ ಐಲ್ಯಾಂಡ್ ಇಲ್ಲಿಗೆ ನಿಮಗೆ ಬರೋದಕ್ಕೆ ಯಾರು ಪರ್ಮಿಷನ್ ಕೊಟ್ರು ಇಲ್ಲಿಂದ ಬೇಗ ಹೊರಟೋದ್ರೆ ಸರಿ ಅಂತೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ ನಂತರ ಆಲ್ಮಾ ಪ್ಲೈನ್ ಕ್ರಾಶ್ ಆಗಿರೋ ಜಾಗಕ್ಕೆ ಬರ್ತಾಳೆ ಅದೇ ಸಮಯಕ್ಕೆ ಈಗಲ್ ಬಂದು ಉಳಿದಿದ್ದ ಸಿಂಹದ ಮರಿಯನ್ನ ಕೆಳಗಡೆ ತಳ್ಳಿಬಿಡುತ್ತೆ ಅದು ಬಂದು ಕರೆಕ್ಟ್ ಆಗಿ ಆಲ್ಮಳ ಕೈಗೆ ಬೀಳುತ್ತೆ ಮರಿ ಒಂದೇ ಇರೋದನ್ನ ನೋಡಿ ಪಾಪ ಅನ್ಸಿ ಆ ಸಿಂಹದ ಮರಿಯನ್ನ ಮನೆಗೆ ತಗೊಂಡ್ ಬರ್ತಾಳೆ ಅದೇ ಸಮಯಕ್ಕೆ ವೈಟ್ ಫಾಕ್ಸ್ ಕೂಡ ತನ್ನ ಮರಿಯನ್ನ ಕರ್ಕೊಂಡು ಮನೆ ಒಳಗಡೆ ಬರುತ್ತೆ ಯಾಕೆಂದ್ರೆ ಇದರ ಮರಿ ಹೊರಗಡೆ ಸೇಫ್ ಆಗಿರೋದಿಲ್ಲ ಅಂತ ನಂತರ ಅಲ್ಲಿಗೆ ಜಾಯ್ ಬರ್ತಾನೆ ನಂತರ ಆಲ್ಮಾ ಜಾಯ್ಗೆ ಆ ಪ್ರಾಣಿಗಳನ್ನೆಲ್ಲ ತೋರಿಸ್ತಾಳೆ ಜಾಯ್ಗಂತೂ ಆ ಪ್ರಾಣಿಗಳನ್ನೆಲ್ಲ ನೋಡಿ ತುಂಬಾ ಭಯ ಆಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಬಂದು ಇನ್ನೇನು ಇವುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಬಂದು ಆಲ್ಮಾಗೆ ಹೇಳ್ತಾರೆ ನಿನ್ನೆ ರಾತ್ರಿ ಸರ್ಕಸ್ ನ ಒಬ್ಬ ವ್ಯಕ್ತಿ ಹೋಗ್ಬೇಕಾದ್ರೆ ಅವನ ಪ್ಲೈನ್ ಈ ಐಲ್ಯಾಂಡ್ ನಲ್ಲಿ ಕ್ರಾಶ್ ಆಗಿ ಹೋಗಿದೆ ಅವನನ್ನ ಹಾಸ್ಪಿಟ್ಲಿಗೆ ಸೇರಿಸಿದೀವಿ ಅವನು ಸೇಫ್ ಆಗಿದ್ದಾನೆ
ಆದ್ರೆ ಅವನು ತಗೊಂಡೋಗ್ತಿದ್ದಂತ ಒಂದು ಸಿಂಹದ ಮರಿ ಇಲ್ಲೇ ಎಲ್ಲೋ ತಪ್ಪಿಸ್ಕೊಂಡು ಬಿಟ್ಟಿದೆ, ಅದೇನಾದ್ರೂ ನಿಮ್ಗೆ ಕಾಣ್ತಾ ಅಂತ ಕೇಳಿದಾಗ ಆಲ್ಮ ಅದ್ರ ಬಗ್ಗೆ ಏನು ಕೂಡ ಹೇಳುವುದಿಲ್ಲ. ಯಾಕೆಂದ್ರೆ ಆಲ್ಮಳ ತಾತ ಸರ್ಕಸ್ ನಲ್ಲಿ ನಡೆಯುವ ಪ್ರಾಣಿಗಳ ದಬ್ಬಾಳಿಕೆಯ ವಿರುದ್ಧ, ಅಂದ್ರೆ ಸರ್ಕಸ್ ನಲ್ಲಿ ಪ್ರಾಣಿಗಳಿಗೆ ಕೊಡುವ ಟಾರ್ಚರ್ ಅನ್ನ ವಿರುದ್ಧ ಹೋರಾಡ್ತಿದ್ರು. ಈ ಸಿಂಹದ ಮರಿ ಏನಾದ್ರೂ ಮತ್ತೆ ಸರ್ಕಸ್ ನವರಿಗೆ ಸಿಕ್ಬಿಟ್ರೆ ಟಾರ್ಚರ್ ಅನ್ನ ಕೊಟ್ಬಿಡ್ತಾರೆ ಅಂತ, ಇಲ್ಲ ನಾನು ಯಾವ ಸಿಂಹವನ್ನು ಕೂಡ ನೋಡಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾಳೆ. ಆದ್ದರಿಂದ ಇವರು ಕೂಡ ಪ್ಲೇನ್ ಕ್ರಾಶ್ ಅಲ್ಲಿ ಈ ಸಿಂಹವು ಕೂಡ ಸತ್ತೋಗಿರುವುದು ಅಂದ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಆಲ್ಮ ಮನೆಯೊಳಗಡೆ ಬಂದು ನೋಡಿದ್ರೆ ವೈಟ್ ಫಾಕ್ಸ್ ತನ್ನ ಮರಿಯ ಜೊತೆ ಆ ಸಿಂಹದ ಮರಿಗೂ ಕೂಡ ಹಾಲನ್ನ ನೀಡ್ತಾ ಇರುತ್ತೆ. ಆದ್ದರಿಂದ ಆಲ್ಮನು ಕೂಡ ಡಿಸೈಡ್ ಮಾಡಿಬಿಡ್ತಾಳೆ, ಇನ್ಮೇಲೆ ನಾನು ಇವುಗಳನ್ನ ಸಾಕ್ಬೇಕು ಅಂತ. ಆಲ್ಮ ಜಾ ಇರುವಂತ ಜಾಗಕ್ಕೆ ಬಂದು ಹೇಳ್ತಾಳೆ, ನನ್ನ ಮ್ಯೂಸಿಕ್ ಕಾಂಪಿಟೇಷನ್ ಸ್ಟಾರ್ಟ್ ಆಗೋವರೆಗೂ ನಾನು ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂತಾಳೆ. ಅದಕ್ಕೆ ಜಾಯ್ ಕೂಡ ತುಂಬಾ ಖುಷಿಯಿಂದಲೇ ಒಪ್ಕೊಂತಾನೆ. ಅವೆರಡೂ ಪ್ರಾಣಿಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟ ಅಂತ ಜಾಯ್ ಕೇಳಿದಾಗ ಅದಕ್ಕೆ ಆಲ್ಮನು ಕೂಡ ಹೌದು ಕೊಟ್ಬಿಟ್ಟೆ ಅಂತ ಸುಳ್ಳನ್ನ ಹೇಳ್ತಾಳೆ. ಈಗಿನ ದಿನಗಳು ಕಳಿತಾ ಹೋಗುತ್ತೆ. ಹಾಗೆ ಆಲ್ಮ ಸಿಂಹದ ಮರಿ ವೈಟ್ ಫಾಕ್ಸ್ ಮತ್ತು ಅದರ ಮರಿಗಳೊಂದಿಗೆ ಒಂದು ಸ್ಟ್ರಾಂಗ್ ಆಗಿರುವ ಸೆಂಟಿಮೆಂಟ್ ಬಾಂಡ್ ಶುರುವಾಗುತ್ತೆ. ನಂತರ ಆಲ್ಮ ಒಂದು ಕಾಡಿನ ಮಧ್ಯದಲ್ಲಿರುವ ತನ್ನ ಮನೆಗೆ ಬರ್ತಾಳೆ. ಈ ಮನೆಯನ್ನ ಅವಳು ತಾನು ಚಿಕ್ಕವಳು ಇದ್ದಾಗ ಆಟ ಆಡೋದಕ್ಕಂತ ತನ್ನ ತಾತ ಕಟ್ಟಿರುವಂತ ಮನೆ. ತುಂಬಾ ವರ್ಷಗಳಾದ ನಂತರ ಈ ಮನೆಯನ್ನ ಮತ್ತೆ ನೋಡಿ ಆಲ್ಮನಿಗಂತೂ ತುಂಬಾನೇ ಸಂತೋಷವಾಗುತ್ತೆ. ಈ ಮನೆಯನ್ನಂತೂ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾಕೆಂದ್ರೆ ಮುಂದೆ ಮೂವಿಯಲ್ಲಿ ಒಂದು ರೋಲ್ ಅನ್ನ ಚೆನ್ನಾಗಿ ಪ್ಲೇ ಮಾಡುತ್ತೆ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಮ್ಯೂಸಿಕ್ ಕಾಂಪಿಟೇಷನ್ ಗೋಸ್ಕರ ರೆಡಿ ಮಾಡ್ಕೊಳ್ತಿದ್ದಂತ ಸೆಲೆಕ್ಷನ್ ಡೇಟ್ ಬಂದೇ ಬಿಡುತ್ತೆ. ನಂತರ ವೈಟ್ ಫಾಕ್ಸ್ ಗೋಸ್ಕರ ಬಾಗಿಲನ್ನು ಓಪನ್ ಮಾಡಿಟ್ಟು ಬೋರ್ಡಿಂಗ್ ಸ್ಕೂಲ್ ಗೆ ಬರ್ತಾಳೆ, ಯಾಕೆಂದ್ರೆ ಮ್ಯೂಸಿಕ್ ಕಾಂಪಿಟೇಷನ್ ಗೋಸ್ಕರ ಆಡಿಷನ್ ಅನ್ನ ಕೊಡೋದಿಕ್ಕೆ. ನಂತರ ಆಡಿಷನ್ ಎಲ್ಲ ನಡೆಯುತ್ತೆ. ಆಲ್ಮ ಇದರಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ತಾಳೆ, ಇದರಿಂದ ಇವಳು ಕಾಂಪಿಟೇಷನ್ ಗೆ ಸೆಲೆಕ್ಟ್ ಕೂಡ ಆಗ್ತಾಳೆ. ಈ ಕಡೆ ನಮ್ಗೆ ಐಲ್ಯಾಂಡ್ ಅನ್ನ ತೋರಿಸ್ತಾರೆ. ವೈಟ್ ಫಾಕ್ಸ್ ಕಾರ್ಡ್ ನಲ್ಲಿ ಓಡಾಡ್ತಿರ್ಬೇಕಾದ್ರೆ ಏಲಿ ಹಾಗೂ ಅವನ ಫ್ರೆಂಡ್ ಅಲ್ಲಿಗೆ ಬಂದು ಟ್ರ್ಯಾಕ್ಫ್ಲೈಸರ್ ಗನ್ನಿಂದ ಶೂಟ್ ಮಾಡಿ ಅದನ್ನ ಪ್ರಜ್ಞೆ ತಪ್ಪಿಸ್ತಾರೆ. ಅಷ್ಟೇ ಅಲ್ಲ, ಅದನ್ನ ತಮ್ಮ ಜೊತೆನೆ ಕರ್ಕೊಂಡು ಹೊರಟೋಗ್ತಾರೆ. ನಂತರ ಮಾರನೇ ದಿನ ಆಲ್ಫಾ ಮನೆಗೆ ಬಂದು ನೋಡಿದ್ರೆ ಎರಡು ಮರಿಗಳು ಮನೆಯನ್ನೆಲ್ಲ ಅಲ್ಲೂಲ ಕಲ್ಲೂಲ ಮಾಡಿರ್ತವೆ. ಆದ್ರೆ ಇವಳಿಗೆ ವೈಟ್ ಫಾಕ್ಸ್ ಎಲ್ಲಿಯೂ ಕೂಡ ಕಾಣೋದಿಲ್ಲ. ಕಾಡ್ನಲ್ಲೆಲ್ಲ ಹುಡುಕಾಡ್ತಾಳೆ, ಆದ್ರೆ ಎಲ್ಲಿಯೂ ಕೂಡ ಸಿಗೋದಿಲ್ಲ. ಸರಿ ಒಂದಿನ ಕಾದ್ನೋಣ, ವಾಪಸ್ ಬರುತ್ತೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾಳೆ. ನಂತರ ಮಾರನೇ ದಿನ ಇವೆರಡು ಪ್ರಾಣಿಗಳಿಗೆ ಊಟವನ್ನು ಕೊಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಾಯ್ ಬರ್ತಾನೆ. ಜಾಯ್ಗಂತೂ ಇವೆಲ್ಲವನ್ನು ಕೂಡ ನೋಡಿ ತುಂಬಾನೇ ಕೋಪ ಬರುತ್ತೆ, ಯಾಕೆಂದ್ರೆ ಆಲ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಇವೆಲ್ಲವನ್ನು ಕೂಡ ಕೊಟ್ಟಿದೀನಿ ಅಂತ ಸುಳ್ಳು ಹೇಳ್ಬಿಟ್ಲಲ್ಲ ಅಂತೇಳಿ ಆಗ ಅವನಿಗೆ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಸ್ತಾಳೆ. ನಾವೇನಾದ್ರೂ ಇವುಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಬಿಟ್ಟಿದ್ರೆ ಅವರು ಇವುಗಳನ್ನ ಸರ್ಕಸ್ ನವರಿಗೆ ಕೊಟ್ಬಿಡ್ತಿದ್ರು. ನನಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ತಾತ ಸರ್ಕಸ್ ನಲ್ಲಿ ಪ್ರಾಣಿಗಳ ವಿರುದ್ಧ ನಡೆಯುವ ದೌರ್ಜನ್ಯದ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ರು, ನಾನೇಕೆ ಇವುಗಳನ್ನ ಸರ್ಕಸ್ ಗೆ ಹೋಗುವುದಕ್ಕೆ ಬಿಡ್ಲಿ ಅಂತ ಹೇಳಿದಾಗ ಜಾಯ್ ಕೂಡ ಅದನ್ನ ಒಪ್ಕೊಳ್ತಾನೆ. ಆಲ್ಮ ಇವನಿಗೆ ಹೇಳ್ತಾಳೆ, ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಾನು ಸೆಲೆಕ್ಟ್ ಆಗಿದ್ದೆ, ಆದ್ರೆ ನಾನು ಆ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರದು ಅಂತ ಡಿಸೈಡ್ ಮಾಡಿದೀನಿ ಅಂತ ಹೇಳ್ತಾಳೆ. ಯಾಕೆ ಹೀಗ್ ಮಾಡಿದೆ, ಆ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬೇಕು ಅನ್ನೋದು ನಿನ್ನ ಡ್ರೀಮ್ ಆಗಿತ್ತು ತಾನೆ, ಯಾಕೆ ಹೀಗ್ ಮಾಡಿದೆ ಅಂತ ಜಾಯ್ ಕೇಳ್ತಾನೆ. ಅದಕ್ಕೆ ಆಲ್ಮ, ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವುದು ನನ್ನ ಡ್ರೀಮ್ ಆಗಿರ್ಲಿಲ್ಲ, ಅದು ನನ್ನ ತಾತನ ಡ್ರೀಮ್ ಆಗಿತ್ತು. ಆದ್ರೆ ಈಗ ನನಗೆ ಟೈಮ್ ಬಂದಿದೆ, ನನ್ನ ಜೀವನದಲ್ಲಿ ನನ್ನದೇ ಆದಂತ ಡಿಸಿಷನ್ ಗಳನ್ನ ತಗೊಂತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಜಾಯ್ ಕೂಡ ಸರಿ ಆಯ್ತು ಅಂತ ಒಪ್ಕೋತಾನೆ. ಇನ್ಮೇಲಿಂದ ಆಲ್ಮ ಇವೆರಡೂ ಪ್ರಾಣಿಗಳನ್ನ ತನ್ನ ಜೊತೆನೆ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾಳೆ. ನಂತರ ಸಿಂಹದ ಮರಿಗೆ ಡ್ರೀಮರ್ ಅಂತ ಹೆಸರಿಡ್ತಾಳೆ, ಫಾಕ್ಸ್ ನ ಮರಿಗೆ ಮೊಜಾರ್ಡ್ ಅಂತ ಹೆಸರಿಡ್ತಾಳೆ. ಹೀಗೆ ಈ ಮೂರು ಜನರ ಜೀವನ ಯಾವ್ದ ತೊಂದರೆ ಇಲ್ಲದೆ ನಡೀತಾ ಇರುತ್ತೆ. ನೋಡ್ತಾ ನೋಡ್ತಾ ಇದ್ದಂಗೆ ಡ್ರೀಮರ್ ಮತ್ತು ಮಸಾಜ್ ಆಟ ಆಡ್ತಾನೆ ಬೆಳ್ಕೊಂಡ್ಬಿಡ್ತಾರೆ. ಜಾಯ್ಗಂತೂ ಆಲ್ಮ ಪ್ರಾಣಿಗಳ ಜೊತೆ ಇರೋದು ಇಷ್ಟನೇ ಇರೋದಿಲ್ಲ, ಯಾಕೆಂದ್ರೆ ಈ ಪ್ರಾಣಿಗಳು ಕ್ರೂರ ಪ್ರಾಣಿಗಳು, ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಅಂತ. ಆದ್ರಿಂದ ಆಲ್ಮಗೆ ಹೇಳ್ತಾನೆ, ಡೈಲಿ ನೀನು ವಾಕಿ ಟೈಕಿಯಲ್ಲಿ ನನ್ಗೆ ಅಪ್ಡೇಟ್ ಮಾಡ್ತಾ ಇರಬೇಕು, ನೀನು ಹುಷಾರಾಗಿದ್ಯೋ ಇಲ್ಲ ಅಂತೇಳಿ. ನಿನ್ನ ಕಾಂಟ್ಯಾಕ್ಟ್ ಮಾಡದೇ ಇದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಕರ್ಕೊಂಡು ಬಂದ್ಬಿಡ್ತೀನಿ ಅಂದಾಗ ಅದಕ್ಕೆ ಸರಿ ಅಂತೇಳಿ ಸಣ್ಣದಾಗಿ ಸ್ಮೈಲ್ ಕೊಡ್ತಾಳೆ. ಪ್ರತಿದಿನ ಆಲ್ಮ ಡ್ರೀಮರ್ ಹಾಗೂ ಮೊಸೈಡ್ ನ ನೋಡ್ಕೊಳ್ಳೋ ಜೊತೆಗೆ ಜಾಗು ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾಳೆ, ನಾನು ಹುಷಾರಾಗಿದ್ದೀನಿ ಅಂತ. ಹೀಗೆ ಒಂದು ದಿನ ಒಬ್ಬ ಲೇಡಿ ತನ್ನ ಮಗಳ ಜೊತೆ ಹೂವನ್ನ ಕಿತ್ಕೋಬೇಕು ಅಂತ ಐಲ್ಯಾಂಡ್ ಗೆ ಬರ್ತಾಳೆ. ಅದೇ ಸಮಯದಲ್ಲಿ ಅವ್ರನ್ನ ನೋಡಿ ಮೊಸೈಡ್ ಹಾಗೂ ಡ್ರೀಮರ್ ಅವ್ರ ಬಳಿ ಓಡೋಗ್ತಾ ಇರ್ತಾರೆ. ಇವುಗಳನ್ನ ನೋಡಿದ್ರೆ ಅವರು ಭಯ ಬಿಡ್ತಾರೆ ಅಂತ ಅವರನ್ನ ತಡೆಯೋದಿಕ್ಕೆ ಹೋಗ್ತಾಳೆ. ಹೀಗೆ ಹೋಗ್ಬೇಕಾದ್ರೆ ಜಾರಿ ಕೆಳಗಡೆ ಬಿದ್ದು ಪ್ರಜ್ಞೆ ತಪ್ತಾಳೆ. ಆದ್ರೆ ಆ ಲೇಡಿಗೆ ಇದು ಗೊತ್ತಾಗೋದಿಲ್ಲ, ಅವರಿಬ್ರು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇದರಿಂದ ಡ್ರೀಮರ್ ಹಾಗೂ ಮೊಸೈಡ್ಗೆ ತುಂಬಾನೇ ಭಯ ಆಗಿ ಇವರಿಬ್ರು ಅವಳ ಜೊತೆನೆ ಇದ್ದು ಪ್ರೊಟೆಕ್ಟ್ ಮಾಡ್ತಾರೆ. ಇದೇ ತರ ಒಂದಿನ ಕಳೆದೋಗುತ್ತೆ. ಮಾರನೇ ದಿನ ಜಾಯ್ ಆಲ್ಮಳನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ರಿಪ್ಲೈ ಮಾತ್ರ ಬರೋದಿಲ್ಲ. ಆದ್ದರಿಂದ ಜಾಯ್ ಐಲ್ಯಾಂಡ್ ಹತ್ರ ಬಂದು ನೋಡ್ತಾನೆ. ಅಲ್ಲಿ ನೋಡಿದ್ರೆ ಆಲ್ಮ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ.
ಅವಳ ಜೊತೆ ಮೊಸೈಡ್ ಮತ್ತು ಡ್ರೀಮರ್ ಕೂಡ ಇರ್ತಾರೆ. ಅವಳನ್ನ ನೋಡಿ ಎದುರುಕೊಂಡು ಜಾಯ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಕಾಲ್ ಮಾಡೇ ಬಿಡ್ತಾನೆ. ನಂತರದ ಸೀನ್ ನಲ್ಲಿ ನಮಗೆ ತೋರಿಸ್ತಾರೆ ಜಾಯ್ ಆಲ್ಮಳನ್ನ ಹಾಸ್ಪಿಟಲ್ಗೆ ಸೇರಿಸಿರ್ತಾನೆ. ನಂತರ ಡಾಕ್ಟರ್ ಹೇಳ್ತಾರೆ ಆಲ್ಮಾ ಆ ಚಳಿಯಲ್ಲಿ ಒಬ್ಬಳೇ ಪ್ರಜ್ಞೆ ತಪ್ಪಿ ಬಿದ್ದಿದ್ರೆ ಬದುಕ್ತಾ ಇರಲಿಲ್ಲ. ಆ ಪ್ರಾಣಿಗಳು ಅವಳ ಜೊತೆನೆ ಇದ್ದಿದ್ರಿಂದ ಅವುಗಳ ಶಾಖದಿಂದ ಇವಳು ಬದುಕಿರೋದು. ಆ ಪ್ರಾಣಿಗಳಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದಾಗ ಜಾಯ್ ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂತಾನೆ. ನಂತರ ನಮಗೆ ತೋರಿಸ್ತಾರೆ ಡ್ರೀಮರ್ ಹಾಗೂ ಮೊಸೈಡ್ ನ ಕೂಡಾಕೊಂಡಿರ್ತಾರೆ. ಆಗ ಅಲ್ಲಿಗೆ ಎಲಿ ಬಂದು ಮೊಸೈಡ್ ನ ತನ್ನ ಜೊತೆನೆ ಕರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಮೊಸೈಡ್ ಕೂಡ ಸ್ನೋ ವೈಟ್ ಪ್ರಗತಿಗೆ ಸೇರಿದವನೇ. ನಂತರ ಅಲಾನ್ ಎಂಬ ಸರ್ಕಸ್ ನ ಓನರ್ ಹಾಗೂ ಅವನ ಮಗ ರಾಲ್ಫ ಬಂದು ಡ್ರೀಮರ್ ನ ಸರ್ಕಸ್ ಗೆ ಅಂತ ದುಡ್ಡನ್ನ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಎಲ್ಲ ಮೊಸೈಡ್ ನ ವೈಟ್ ಫಾಕ್ಸ್ ಇರುವಂತ ಜಾಗಕ್ಕೆ ಬಿಡ್ತಾನೆ. ಅಂದ್ರೆ ಮೊಸೈಡ್ ನ ತಾಯಿ ಇರುವ ಜಾಗಕ್ಕೆ ಕರ್ಕೊಂಡು ಬಂದು ಬಿಡ್ತಾನೆ. ಮೊಸೈಡ್ ತನ್ನ ತಾಯಿಯನ್ನ ಮತ್ತೆ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಆಲ್ಮಗೆ ಪ್ರಜ್ಞೆ ಬಂದ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡ್ರೀಮರ್ ಹಾಗೂ ಮೊಸೈಡ್ ನ ಕರ್ಕೊಂಡ್ರು ಅಂತ ಕೇಳಿ ತುಂಬಾನೇ ದುಃಖ ಪಡ್ತಾಳೆ. ಆಲ್ಮಾ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಆಫೀಸ್ಗೆ ಬಂದು ಕೇಳ್ತಾಳೆ ನನ್ನ ಐರ್ಲೆಂಡ್ ನಿಂದ ಎರಡು ಪ್ರಾಣಿಗಳನ್ನ ತಗೊಂಡ್ ಬಂದಿದ್ರಲ್ಲ ಅವು ಎಲ್ಲಿದ್ದಾವೆ ಅಂತ. ಆದ್ರೆ ಪ್ರಾಣಿಗಳು ಎಲ್ಲಿದ್ದಾವೆ ಅಂತ ಆಫೀಸರ್ಗಳು ಅವಳಿಗೆ ಹೇಳೋದಿಲ್ಲ. ಯಾಕೆಂದರೆ ಆಲ್ಮಾ ಆ ಪ್ರಾಣಿಗಳನ್ನ ಇಲ್ಲೀಗಲ್ ಆಗಿ ಸಾಕಿದ್ಲು ಅಂತ. ಆದ್ದರಿಂದ ನೀವೇನು ಯೋಚನೆ ಮಾಡಿ ಆ ಪ್ರಾಣಿಗಳು ಇಲ್ಲಿ ಸೇಫ್ ಆಗಿದ್ದೇವೆ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಲ್ಮಗೆ ಜಾಯ್ ಅಂತ ಗೊತ್ತಾಗುತ್ತೆ ಮೊಸೈಡ್ ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಹಾಗೂ ಡ್ರೀಮರ್ ನ ಯಾವ ಸರ್ಕಸ್ ನವರು ಕೊಂಡ್ಕೊಂಡು ಹೋಗಿದ್ದಾರೆ ಅಂತ. ಆಗ ಆಲ್ಮಾ ಏನೋ ಕಷ್ಟಪಟ್ಟು ಎಲ್ಲನ ನಂಬರ್ ತಗೊಂಡು ಫೋನ್ ಮಾಡಿ ಕೇಳ್ತಾಳೆ ಮೊಸೈಡ್ ಹಾಗೂ ಡ್ರೀಮರ್ ನ ಕರ್ಕೊಂಡು ಹೋಗಿದ್ಯಲ್ಲ ಅವೆರಡು ನನ್ನ ಪ್ರಾಣಿಗಳು ಅವು ನನಗೆ ವಾಪಸ್ ಬೇಕು ಅಂತ. ಅದಕ್ಕೆ ಎಲಿ ಹೇಳ್ತಾನೆ ಅವೆರಡೂ ಪ್ರಾಣಿಗಳನ್ನು ನಿಮ್ಮ ಮನೆಯಲ್ಲಿ ಸಾಕಿ ತುಂಬಾನೇ ತಪ್ಪು ಮಾಡಿದ್ದೀರಾ. ಈಗ ಅದು ತನ್ನ ಪ್ರಗತಿಯ ಜೀವಿಗಳ ಜೊತೆ ತುಂಬಾ ಆರಾಮಾಗಿ ಇದೆ. ನೀವು ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಈ ಮಾತು ಆಲ್ಮಗೂ ಕೂಡ ಸರಿ ಅನ್ಸಿ ಮೊಸೈಡ್ ಅಲ್ಲೇ ಇರ್ಲಿ ಅಂತ ಡಿಸೈಡ್ ಮಾಡ್ತಾಳೆ. ಆದ್ರೆ ಹೇಗಾದ್ರೂ ಮಾಡಿ ಡ್ರೀಮರ್ ನ ಸರ್ಕಸ್ ನಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂತಾಳೆ. ಯಾಕೆಂದ್ರೆ ಸರ್ಕಸ್ ನಲ್ಲಿ ಪ್ರಾಣಿಗಳಿಗೆ ತುಂಬಾನೇ ಟಾರ್ಚರ್ ಕೊಡ್ತಾರೆ ಅಂತ. ಈ ಕಡೆ ಅಲಾನ್ ಡ್ರೀಮರ್ ನ ಯೂಸ್ ಮಾಡ್ಕೊಂಡು ಸರ್ಕಸ್ ನಲ್ಲಿ ತುಂಬಾನೇ ಶೋರ್ಗಳನ್ನ ಕೊಡೋದಿಕ್ಕೆ ಶುರು ಮಾಡ್ತಾನೆ. ಶೋಗಳು ಕೂಡ ತುಂಬಾನೇ ಪಾಪ್ಯುಲರ್ ಆಗ್ತವೆ. ಆದ್ರೆ ರಾಲ್ಫಗೆ ತನ್ನ ತಂದೆ ಮಾಡ್ತಿರೋದು ಸ್ವಲ್ಪನು ಕೂಡ ಇಷ್ಟವಾಗುವುದಿಲ್ಲ. ನಂತರ ಆಲ್ಮಾ ಎಲ್ಲೆಲ್ಲಿ ಸರ್ಕಸ್ ಗಳು ನಡೀತಾ ಇರ್ತಾವೋ ಅಲ್ಲೆಲ್ಲ ಹೋಗಿ ಡ್ರೀಮರ್ ಗೋಸ್ಕರ ಹುಡುಕಾಡೋದಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅವಳಿಗೆ ಅಲಾನ್ ಮಾಡೋ ಸರ್ಕಸ್ ನ ಹುಡುಕೋದಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಲಾನ್ ನ ಸರ್ಕಸ್ ಒಂದು ದಿನದಿಂದ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಆಗ್ತಾ ಇರುತ್ತೆ. ಹೀಗೆ ಒಂದು ದಿನ ಅಲಾನ್ ಡ್ರೀಮರ್ ನ ಕರ್ಕೊಂಡು ಮೊಸೈಡ್ ಇರೋ ಜಾಗದಿಂದ ಹಾದು ಹೋಗ್ತಾನೆ. ಆಗ ಮೊಸೈಡ್ ಗೆ ಡ್ರೀಮರ್ ನ ಸ್ಮೆಲ್ ಬಂದ್ಬಿಡುತ್ತೆ. ಆಗ ಹೇಗೋ ಮಾಡಿ ತಪ್ಪಿಸ್ಕೊಂಡು ಡ್ರೀಮರ್ ನ ಫಾಲೋ ಮಾಡೋದಿಕ್ಕೆ ಶುರು ಮಾಡುತ್ತೆ. ನಂತರ ಮಾರನೇ ದಿನ ಮೊಸೈಡ್ ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಗೋ ಹೊಂಟೋಗ್ಬಿಟ್ಟಿದೆ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗಿ ಬಿಡ್ತಾನೆ. ಈ ಕಡೆ ಡ್ರೀಮರ್ ಸ್ಟೇಜ್ ನ ಒಂದು ಜಾಗದಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಹುಡುಕೊಂಡು ಮೊಸೈಡ್ ಬರುತ್ತೆ. ಮೊದಲು ಒಂದು ಕಡ್ಡಿಯನ್ನ ಯೂಸ್ ಮಾಡಿಕೊಂಡು ಆ ಸ್ಟೇಜ್ ಅನ್ನ ಮುರಿಯೋದಿಕ್ಕೆ ಇಬ್ಬರು ಕೂಡ ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಸಾಧ್ಯವಾಗೋದಿಲ್ಲ. ನಂತರ ಅಲ್ಲಿಗೆ ಡ್ರೀಮರ್ ಅನ್ನ ಕರ್ಕೊಂಡು ಹೋಗೋದಿಕ್ಕೆ ಅಲಾನ್ ಬರ್ತಾನೆ. ಡೋರ್ ಅನ್ನ ಓಪನ್ ಮಾಡ್ತಿದ್ದಂಗೆನೆ ಮೊಸೈಡ್ ಅವನನ್ನ ಅಟ್ಯಾಕ್ ಮಾಡಿ ಡ್ರೀಮರ್ ಅನ್ನ ಕರ್ಕೊಂಡು ಅಲ್ಲಿಂದ ಓಡೊಂಟೋಗುತ್ತೆ. ಡ್ರೀಮರ್ ಹಾಗೂ ಮೊಸೈಡ್ ಇಬ್ರು ಒಂದಾಗಿರೋದ್ರಿಂದ ತುಂಬಾನೇ ಸಂತೋಷ ಪಡ್ತವೆ. ಈ ಕಡೆ ಅಲಾನ್ ಮತ್ತು ರಾಲ್ಫಾ ಒಂದು ಟ್ರಾಕ್ಲೇಟರ್ ಗನ್ ಅನ್ನ ತಗೊಂಡು ಡ್ರೀಮರ್ ನ ಹುಡ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಅಂದ್ರೆ ಮೊಸೈಡ್ ನ ಬಗ್ಗೆ ವಿಚಾರಿಸೋದಕ್ಕಂತ ಆಲ್ಮಗೆ ಕಾಲ್ ಮಾಡ್ತಾನೆ. ಆದ್ರೆ ಆಲ್ಮಳ ಹತ್ರ ಮೊಸೈಡ್ ಇನ್ನು ಬಂದಿರೋದಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ ಮೊಸೈಡ್ ಈಗ ನನ್ನ ಹತ್ರ ಇಲ್ಲ, ಅವನೆಲ್ಲಿದ್ದಾನೆ ಅಂತ ನನಗೆ ಗೊತ್ತಿದೆ, ಅವನು ಅವನ ಬ್ರದರ್ ಡ್ರೀಮರ್ ಹತ್ರ ಹೋಗಿರ್ತಾನೆ ಅಂತ ಹೇಳ್ತಾಳೆ. ಆದ್ರೆ ಅವನು ಅವಳ ಮಾತನ್ನು ನಂಬದೆ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ನಂತರ ಎಲಿಗೆ ಅವನ ಫ್ರೆಂಡ್ ಇಂದ ಗೊತ್ತಾಗುತ್ತೆ ಡ್ರೀಮರ್ ಅನ್ನ ಪ್ರಾಣಿ ಸರ್ಕಸ್ನಿಂದ ತಪ್ಪಿಸ್ಕೊಂಡಿದೆ ಅಂತ. ಆಗ ಎಲಿಗೆ ಆಲ್ಮಳ ಮಾತಿನ ಬಗ್ಗೆ ನಂಬಿಕೆ ಬರುತ್ತೆ. ನಂತರ ಎಲಿ ಆಲ್ಮಳ ಬಳಿ ಬಂದು ಅವಳ ಮಾತನ್ನ ಕೇಳದಿರೋದಕ್ಕೆ ಸಾರಿ ಕೇಳ್ತಾನೆ. ನಂತರ ಆಲ್ಮಾ ಮೊಸೈಡ್ ಹಾಗೂ ಡ್ರೀಮರ್ ನ ಚಿಕ್ಕ ವಯಸ್ಸಿನ ಫೋಟೋಗಳನ್ನ ತೋರಿಸಿ ಎಲಿಗೆ ಹೇಳ್ತಾಳೆ ಮೊಸೈಡ್ ಹಾಗೂ ಡ್ರೀಮರ್ ಚಿಕ್ಕ ವಯಸ್ಸಿನಿಂದಲೂ ಜೊತೆಗೆ ಬೆಳೆದಿದ್ದಾರೆ, ಯಾವತ್ತು ಕೂಡ ಒಬ್ಬರನ್ನ ಬಿಟ್ಟು ಒಬ್ಬರು ಇದ್ದಿದ್ದಿಲ್ಲ. ಮೊಸೈಡ್ಗೆ ಅದರ ಪ್ರಗತಿಯ ಜೀವಿಗಳಿಗಿಂತ ಡ್ರೀಮರೇ ಮುಖ್ಯ, ಅವರಿಬ್ರು ಜೊತೆಲಿ ಇದ್ದಾಗ ಮಾತ್ರ ಅವರಿಬ್ರು ಸಂತೋಷವಾಗಿರೋಕ್ ಸಾಧ್ಯ ಅಂತ ಹೇಳಿದಾಗ ಎಲಿನೂ ಕೂಡ ಅವಳ ಮಾತನ್ನ ಒಪ್ಕೋತಾನೆ. ಆಗ ಅವನು ಹೇಳ್ತಾನೆ ನಾವು ಮನ್ಸು ಮಾಡಿದ್ರೆ ಮೊಸೈಡ್ ಹಾಗೂ ಡ್ರೀಮರ್ ನ ಒಟ್ಟಿಗೆ ಹುಡುಕ್ಬೋದು ಅಂತ. ಯಾಕೆಂದ್ರೆ ಮೊಸೈಡ್ ಕತ್ನಲ್ಲಿ ಒಂದು GPS ಟ್ರ್ಯಾಕರ್ ಅನ್ನ ಹಾಕಿರ್ತಾನೆ, ಆದ್ರಿಂದ ಜಾಸ್ತಿ ಟೈಮ್ ಖರ್ಚು ಮಾಡದೆ ಅಲಿ ಹಾಗೂ ಆಲ್ಫಾ ಅವರನ್ನ ಹುಡ್ಕೊಂಡು ಹೋಗ್ತಾರೆ. ಈ ಕಡೆ ಮೊಸೈಡ್ ಹಾಗೂ ಡ್ರೀಮರ್ ಊಟವನ್ನ ಹುಡುಕೊಂಡು ಕೆನಡಾದ ಸಿಟಿಯಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಆಗ ಅದನ್ನು ನೋಡಿದಂತ ಜನರು ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಆಗ ಪೊಲೀಸರೆಲ್ಲರೂ ಸೇರಿ ಡ್ರೀಮರ್ ಹಾಗೂ ಮೊಸೈಡ್ ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ಅಲಾನ್ ಒಂದು ಕಡೆ ಡ್ರೀಮರ್ ನ ನೋಡ್ಬಿಡ್ತಾನೆ. ಇನ್ನು ಟ್ರಾಕ್ಲೇಟ್ ಗನ್ನಿಂದ ಶೂಟ್ ಮಾಡಬೇಕು ಅನ್ಕೊಂಡು ಅಷ್ಟರಲ್ಲಿ ಮೊಸೈಡ್ ಮಧ್ಯ ಬಂದ್ಬಿಡುತ್ತೆ.
ಇದರಿಂದ ಇಂಜೆಕ್ಷನ್ ಮೊಜಾಯ್ಡ್ ಗೆ ಸುಚ್ಚಿ ಮೊಜಾಯ್ಡ್ ಪ್ರಜ್ಞೆ ತಪ್ಪಿಡುತ್ತೆ. ಆಗ ಅದರತ್ರ ರಾಲ್ಫ ಬಂದು ಅದಕ್ಕೆ ಆಂಟಿಡೋಡ್ ಅನ್ನ ಕೊಟ್ಟು ಅದರಲ್ಲಿರೋ ಜಿಪಿಎಸ್ ಅನ್ನ ತಗೋತಾನೆ, ಯಾಕೆಂದ್ರೆ ಇವುಗಳನ್ನ ಹುಡುಕಿ ಯಾರು ಕೂಡ ತೊಂದರೆ ಕೊಡಬಾರದು ಅಂತ. ನಂತರ ಅಲನ್ ಗೆ ಏಟ್ ಆಗಿರೋದ್ರಿಂದ ರಾಲ್ಫ ಅವನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಆಲ್ಮಾ ಮತ್ತು ಎಲಿ ಮೊಜಾಯ್ಡ್ನ ಕತ್ತಲಿನಿಂದ ಜಿಪಿಎಸ್ ನ ಟ್ರ್ಯಾಕ್ ಮಾಡಿದಾಗ ಲ್ಯಾನ್ ಹಾಗೂ ರಾಲ್ಫ ಹತ್ರ ಬಂದು ತಲುಪ್ತಾರೆ, ಯಾಕೆಂದ್ರೆ ರಾಲ್ಫ ಮೊಜಾಯ್ಡ್ನ ಕತ್ತಲಿರುವ ಜಿಪಿಎಸ್ ಅನ್ನ ತಗೊಂಬಂದಿದ್ರಿಂದ. ಅನಂತರ ರಾಲ್ಫ ಮೊಜಾಯ್ಡ್ನ ಬಗ್ಗೆ ಆಗ್ಲಿ ಡ್ರೀಮರ್ ಬಗ್ಗೆ ಆಗ್ಲಿ ಏನು ಕೂಡ ಹೇಳುವುದಿಲ್ಲ, ಯಾಕೆಂದ್ರೆ ಹೇಳಿದ್ರೆ ಡ್ರೀಮರ್ ನ ಹಿಡ್ಕೊಂಡು ಹೋಗ್ತಾರೆ, ಆಗ ನನ್ನ ಸರ್ಕಸ್ ಗೆ ಲಾಸ್ ಆಗುತ್ತೆ ಅಂತ. ಇದರಿಂದ ಅವರು ಬೇಜಾರು ಮಾಡಿಕೊಂಡು ಹೊರಗಡೆ ಬಂದಾಗ ನಾನು ವಾಶ್ರೂಮ್ ಗೆ ಹೋಗ್ಬೇಕು ಅಂತ ಹೇಳಿ ರಾಲ್ಫ ಇವ್ರ ಹತ್ರ ಬರ್ತಾನೆ, ಯಾಕೆಂದ್ರೆ ರಾಲ್ಫ್ ಕೂಡ ಇಷ್ಟ ಇರೋದಿಲ್ಲ ಡ್ರೀಮರ್ ಅವನ ತಂದೆಗೆ ಸಿಗೋದು, ಯಾಕೆಂದ್ರೆ ಟ್ರೈನಿಂಗ್ ಕೊಡೋದಿಕ್ಕೆ ಅಂತ ಡ್ರೀಮರ್ ಗೆ ಹೊಡಿತಾರೆ ಅಂತ. ನಂತರ ಮೊಜಾಯ್ಡ್ ಎಲ್ಲಿದೆ ಅಂತ ತೋರಿಸೋದಿಕ್ಕಂತ ಅವ್ರ ಜೊತೆನೆ ಹೋಗ್ತಾನೆ. ನಂತರ ಮೊಜಾಯ್ಡ್ ಪ್ರಜ್ಞೆ ತಪ್ಪಿ ಬಿದ್ದಿರೋ ಜಾಗಕ್ಕೆ ಬಂದು ನೋಡಿದ್ರೆ ಮೊಜಾಯ್ಡ್ ಅಲ್ಲಿ ಇರೋದಿಲ್ಲ, ಇಲ್ಲೇ ಎಲ್ಲೋ ಹತ್ರದಲ್ಲಿ ಇರಬೇಕು ಅಂತ ಅವಳನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಡ್ರೀಮರ್ ನ ಹುಡುಕೋದಿಕ್ಕೆ ಈಸಿ ಆಗ್ಲಿ ಅಂತ ರಾಲ್ಫ ಪಿಯಾನೋ ಮ್ಯೂಸಿಕ್ ಅನ್ನ ನುಡಿಸೋದಿಕ್ ಶುರು ಮಾಡ್ತಾನೆ. ಅದನ್ನ ಕೇಳಿ ಅಲ್ಲೇ ಹತ್ರ ಇದ್ದಂತ ಡ್ರೀಮರ್ ರೋಡ್ ಹತ್ರ ಬರುತ್ತೆ. ಡ್ರೀಮರ್ ನ ನೋಡಿ ಆಲ್ಮಗಂತೂ ತುಂಬಾನೇ ಸಂತೋಷ ಆಗುತ್ತೆ. ಮೊಜಾಯ್ಡ್ ಎಲ್ಲಿ ಅಂತ ಕೇಳಿದಾಗ ಡ್ರೀಮರ್ ಅವಳನ್ನ ಮೊಜಾಯ್ಡ್ ಇರುವಂತ ಜಾಗಕ್ಕೆ ಕರ್ಕೊಂಡು ಬರುತ್ತೆ. ಸ್ನೇಹಿತರೆ, ನಾನಾಗ್ಲೇ ಈ ಮನೆಯನ್ನು ನಿಂತಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದೇ ಈ ಮನೆ. ಮೊಜಾಯ್ಡ್ ಸೇಫ್ ಆಗಿರೋದನ್ನ ನೋಡಿ ಆಲ್ಮಾ ತುಂಬಾನೇ ಸಂತೋಷ ಪಡ್ತಾಳೆ. ಎಲ್ಲಿ ಹತ್ರ ಬಂದು ಹೇಳ್ತಾಳೆ ಮೊಜಾಯ್ಡ್ಗೆ ಏನೂ ಆಗಿಲ್ಲ, ಅವನು ಸೇಫ್ ಆಗಿದ್ದಾನೆ ಅಂತ. ಆಗ ಎಲ್ಲಿ ಹೇಳ್ತಾನೆ ಪೊಲೀಸ್ನವರು ಕೂಡ ಮೊಜಾಯ್ಡ್ ಹಾಗೂ ಡ್ರೀಮರ್ ಹಿಂದೆ ಬಿದ್ದಿದ್ದಾರೆ, ಸೇಫ್ ಆಗಿ ನಾವು ಅವರನ್ನ ಕಾಪಾಡಬೇಕು ಅಂತ. ಆಗ ಅಲ್ಲಿಗೆ ಅಲೆನ್ ಬಂದು ತನ್ನ ಮಗ ರಾಲ್ಫ್ ನನ್ನ ಕರ್ಕೊಂಡು ಹೋಗೋದಿಕ್ಕೆ ನೋಡ್ತಾನೆ, ಆದ್ರೆ ರಾಲ್ಫಗೆನೆ ತನ್ನ ತಂದೆ ಜೊತೆ ಹೋಗೋದಿಕ್ಕೆ ಅವನಿಗೆ ಇಷ್ಟ ಇರೋದಿಲ್ಲ, ಯಾಕೆಂದ್ರೆ ಅವನು ಸರ್ಕಸ್ ನಲ್ಲಿ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾನೆ ಅಂತ. ಆಗ ಅಲೆನ್ಗೆ ಅವನ ತಪ್ಪು ಅರ್ಥವಾಗಿ ಯಾವ ಸಿಂಹನು ಬೇಡ ಅಂತೇಳಿ ಅವನ ಮಗನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದೇ ಸಮಯಕ್ಕೆ ಪೊಲೀಸ್ನವರು ಕೂಡ ಬಂದ್ಬಿಡ್ತಾರೆ. ಆಗ ಆಲ್ಮಾ ನಮಗೋಸ್ಕರ ಇಲ್ಲಿ ಕಾಯ್ತೀರಿ ಅಂತೇಳಿ ಕಾಡಿನೊಳಕ್ಕೆ ಹೋಗ್ಬಿಡ್ತಾಳೆ. ಪೊಲೀಸ್ನವರು ಪ್ರಾಣಿಗಳನ್ನ ಹುಡುಕೊಂಡು ಆ ಮನೆ ಹತ್ರ ಬರ್ತಾರೆ. ಅಷ್ಟರೊಳಗಡೆ ಆಲ್ಮಾ ಅವೆರಡೂ ಪ್ರಾಣಿಗಳನ್ನ ಕರ್ಕೊಂಡು ಆ ಮನೆಯಲ್ಲಿರುವ ಸೀಕ್ರೆಟ್ ಪ್ಲೇಸ್ ನಿಂದ ಡೈರೆಕ್ಟ್ ಆಗಿ ಐಲ್ಯಾಂಡ್ ಗೆ ಬಂದು ತಲುಪ್ತಾಳೆ. ಆದ್ರೆ ಹೇಗೋ ಮಾಡಿ ಪೊಲೀಸ್ನವರು ಕೂಡ ಐಲ್ಯಾಂಡ್ ಒಳಗೆ ಬಂದ್ಬಿಡ್ತಾರೆ. ಆದ್ರೆ ಡ್ರೀಮರ್ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಕಾಡಿನೊಳಕ್ಕೆ ಹೋಗ್ತಾನೆ. ಆಗ ಆಲ್ಮಾ ಹಾಗೂ ಮೊಜಾಯ್ಡ್ ನೀರಿನಲ್ಲಿ ತೇಲ್ಕೊಂಡು ಮನೆ ಹತ್ರ ಬಂದು ತಲುಪ್ತಾರೆ. ಆಗ ಆಲ್ಮಗೆ ಕುಣಿನ ಶಬ್ದ ಕೇಳಿಸುತ್ತೆ. ಆಗ ಎಲ್ರಿಗೂ ಅನ್ಸುತ್ತೆ ಪೊಲೀಸ್ನವರು ಡ್ರೀಮರ್ ನ ಸಾಯಿಸ್ಬಿಟ್ರು ಅಂತ. ಆಗ ಎಲ್ಲರೂ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಆದ್ರೆ ಡ್ರೀಮರ್ ಅದೇ ಸಮಯದಲ್ಲಿ ಮತ್ತೊಂದು ಜಾಗದಿಂದ ಬರ್ತಾನೆ, ಆದ್ರೆ ಅವನು ಪೊಲೀಸ್ನನ್ನ ಯಾಮಾರಿಸಿ ಬಂದ್ಬಿಟ್ಟಿರ್ತಾನೆ. ಇದರಿಂದ ಅಲ್ಲಿದ್ದವರೆಲ್ಲರೂ ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ನಂತರ ನಮ್ಗೆ ತೋರಿಸ್ತಾರೆ ಮುಂದಿನ ಸೀನ್ ನಲ್ಲಿ ಆಲ್ಮಾ ತನ್ನ ತಾತನ ತರನೇ ಸರ್ಕಸ್ ನಲ್ಲಿ ಪ್ರಾಣಿಗಳ ಬಗ್ಗೆ ನಡೆಯೋ ದೌರ್ಜನ್ಯ ವಿರುದ್ಧವಾಗಿ ಹೋರಾಡಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಇದೇ ಖುಷಿಯಲ್ಲಿ ಐಲ್ಯಾಂಡ್ ಗೆ ಬಂದಿದ್ದ ಜನರ ಮುಂದೆ ಪಿಯಾನವನ್ನ ನುಡಿಸೋದಿಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಡ್ರೀಮರ್ ಹಾಗೂ ಮೊಜಾಯ್ಡ್ ಕಾಡಿನಲ್ಲೆಲ್ಲ ಓಡಾಡ್ತಾ ತುಂಬಾನೇ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಈ ಅದ್ಭುತವಾದ ಮೂವಿ ಎಂಡ್ ಆಗುತ್ತೆ. ಪ್ರಿಯ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.